दाऊद भ्रांति सामदेवा से आजाब का अनादित्व विद्याता अनादित्व विद्या कार्य तथेष्यते उत्पन्नायां तु विद्यायां अविद्यकमनाद्यपि प्रबोधे स्वप्रवत्सरं सह मूलं विनश्यति अनादित्वम् अविद्यायाः कार्यस्य अपि तथा इष्यते उत्पन्नायां तु विद्यायाम् आविद्यकम् अनादि अपि प्रबोधे स्वप्नवत् सर्वं सहमूलं विनश्यति अविद्या यावत् बन्तु गोतिल्ल याक बन्तु गोतिल्ल हेग बन्तु गोतिल्ल याके हेगे यावाग मूरक उत्स इल्ल याके मूर अविद्यिल्ल तोरोदु ಯಾವಾಗನ ಕಾಲ ಹೇಗೇನ ಪ್ರಕಾರ ಯಾಕೇನ ನ ಕಾರಣ ಕಾರ್ಯ ಕಾರಣ ಹೇತು ಅದು ಅವಿದ್ಯೆಯಲ್ಲಿ ತೋರುವುದು ಅದನ್ನ ಅವಿದ್ಯೆಗೆ ಮೂಡ್ ಬರಲ್ಲ ಆದರೂ ಅವಿದ್ಯೆ ಅನಾದಿಯಾಗಿದ್ರೂ ಮತ್ತು ಕಾರ್ಯಸಾಧಿ ಅದರ ಕಾರ್ಯವಾಗಿರೋ ಉಪಾಧಿಗಳು ವಿದ್ಯಾ ಕಾರ್ಯ ಕಾಮಕರ್ಮ ಕಾಮಕರ್ಮದ ಉಪಾಧಿಗಳು ಅದು ಅನಾದಿಯೇ ಎಷ್ಟು ಅನಾದಿ ಅಂತಂದ್ರೆ ಅವಿದ್ಯೆ ಅನಾದಿ ಕಾಮ ಅನಾದಿ ಕರ್ಮ ಅನಾದಿ ದೇಹಾದಿ ಅನಾದಿ ಜನ್ಮ ಅನಾದಿ ದೇಶಕಾಲ ಅನಾದಿ ಎಲ್ಲ ಅನಾದಿ ಅದೇ ಇಲ್ಲದ್ದಾದ ಅನಾದಿ ಆದಿ ಇಲ್ಲದ್ದು ಅಂತ ಕಾರಣವಿದೆ ಕಾರ್ಯವು ಅನಾದಿ ಅಂತ ಇಷ್ಟಪಟ್ಟಿದೆ ಆದರೂ ವಿದ್ಯಾಯಾಮ್ ಉತ್ಪನ್ನ ಯಾಮ್ ವಿದ್ಯೆ ಉತ್ಪತ್ತಿ ಆಯಿತು ಅಂತಾದ್ರೆ ಜ್ಞಾನ ಬಂತು ತತ್ವ ಗೊತ್ತಾಯಿತು ಅಂತಾದ್ರೆ ಅದು ಆವಿದ್ಯಕಂ ಅನಾದ್ಯವಿ ಅದು ಅವಿದ್ಯೆಯಿಂದ ಉಂಟಾದದ್ದಾಗಿ ಅನಾದಿ ಆಗಿದ್ರು ಕೂಡ ಅದು ಬಾಧೆ ಆಗತ್ತೆ ಯಾವ್ದರಂತೆ ಸ್ವಪ್ರಬೋಧೆ ಪ್ರಬೋಧೆ ಸ್ವಪ್ರವತ್ಸರಂ ಎಚ್ಚರಾಕೊಳ್ಳೆ ಕನಸಲ್ಲ ಹೇಗೆ ಅದು ಕನಸಿನಲ್ಲಿದ್ದದ್ದು ಯಾವತ್ತಿಂದ ಈ ಬೆಟ್ಟ ಇದೆ ಯಾವತ್ತಿಂದ ನಾನು ದೇಹಾದಿ ಕೂತ್ಕೊಂಡಿದ್ದೀನಿ ಯಾವತ್ತಿಂದ ಈ ದೇಶಕಾಲ ಇದೆ ಅಲ್ಲೂ ವಿಚಾರ ಮಾಡಿದ್ರೆ ಅನಾದಿ ಇದೆ ಅಂತಾನೆ ಎಚ್ಚರಿಕೊಳ್ಳೆ ಏನಾಗುತ್ತೆ ಸ್ವಪ್ನದ ದೇಶಕಾಲ ಸ್ವಪ್ನದ ದೇಹೇಂದ್ರಿಯ ಮನೋಬುದ್ಧಿ ಸ್ವಪ್ನದ ಅವಿದ್ಯೆ ಏನಾಗತ್ತ ಎಚ್ಚರಿಸ್ಕೊಳ್ಳೆ ಓ ಅವಿದ್ಯೆ ಹೋಗುತ್ತ ವಿದ್ಯೆ ಅಂದ್ರೆ ಸ್ವಪ್ನದಲ್ಲಿದೆ ಅಂದ್ರೆ ಅಷ್ಟೇ ದೃಷ್ಟಾಂತ ಸ್ವಪ್ನಕ್ಕೆ ಎಚ್ಚರ ದೃಷ್ಟಾಂತ ಕೊಡೋದಿದೆಯಲ್ಲ ಜ್ಞಾನ ಆಗೋದು ಹಾಗೆ ಇದೊಂದು ಸ್ವಪ್ನದಿಂದ ಎಚ್ಚರ ಆಗ್ಬಿಟ್ರೆ ಜ್ಞಾನದಿಂದ ಒಂದು ಎಚ್ಚರ ಆಗುತ್ತೆ ತತ್ವಜ್ಞಾನದಿಂದ ಅನಾದಿಮಯ ಅಂತ ಅವಾಗ ಎಲ್ಲ ಬಾಧೆ ಆಗುತ್ತೆ ಅನಾದಿ ಆಗಿದ್ದು ಬಾಧೆ ಆಗುತ್ತೆ ಅನಾದಿಯಿಂದ ವಸ್ತು ಆಗಿದ್ದು ಅನಾದಿ ಅಲ್ಲ ಅದು ಅದು ಇಲ್ಲದೆ ಇದೆ ಅಂತ ಅಂದ್ಕೊಂಡು ಅನಾದಿ ಯಾವತ್ತೂ ಗೊತ್ತಿಲ್ಲದೆ ಅನಾದಿ ಹೊರತು ಅದಕ್ಕೆ ಎಂಟಿಟಿಯೇ ಇಲ್ಲ ಅನಾದಿಗ ಅದು ಅವಿದ್ಯೆಗಾಗಲಿ ಆ ಉಪಾಧಿಗಾಗಲಿ ಕಾರ್ಯದೇಶಕ್ಕಾಗಲಿ ಅಸ್ತಿತ್ವವೇ ಇಲ್ಲ ಕಲ್ಪಿತ ಕಲ್ಪಿತಕ್ಕೆ ಅನಾದಿ ಆದಿ ಅಂತ್ಯ ಅಂತಾರ ತುಂಬಾ ವರ್ಷ ಬೇಕಿಲ್ಲ ಬೆಳಕು ಕೋಟಿ ವರ್ಷದಿಂದ ಬೆಳಕಿದ್ರೆ ಕೋಟಿ ವರ್ಷ ಬೆಳಕು ಬಿಡ್ಬೇಕಾ ಒಂದ್ ಕಡ್ಡಿಗಿರಿ ಹೋಗ್ಬಿಡುತ್ತೆ ಅನಾದಿಗಾಲ ಅವಿದ್ಯೆ ಇದ್ದು ಕೂಡ ಒಂದು ಜ್ಞಾನ ಉಂಟಾಗ್ಬಿಟ್ಟು ಅದಕ್ಕೆ ಹೋಗ್ಬಿಡುತ್ತೆ ಯಾಕಂದ್ರೆ ಅವಿದ್ಯೆ ಅಂದ್ರೆ ವಿದ್ಯೆ ಅಭಾವವೇ ಹೊರತು ಅವಿದ್ಯೆ ಅಂದ್ರೆ ವಸ್ತು ಅಲ್ಲ ಉತ್ಪನ್ನಾಯಾಮ್ ವಿದ್ಯಾಯಾಮ್ ವಿದ್ಯೆ ಉತ್ಪನ್ನ ಆಯ್ತು ಉಂಟಾಯ್ತು ಅಂತ ಆದರೆ ಅದು ಆವಿದ್ಯಕವಾಗಿದ್ದರು ಅನಾದಿ ಆಗಿದ್ದರು ಎಚ್ಚತ್ತುಕೊಳ್ಳೆ ಕಲಸು ಹೇಗೆ ಬಾಧೆ ಆಗುತ್ತೋ ಅದು ಸಮೂಲಂ ಅಂದ್ರೆ ಅವಿದ್ಯಾ ಸಮೇತ ಎಲ್ಲ ಬಾಧೆ ಆಗುತ್ತೆ ಅವಿದ್ಯೆ ಹೋಗುತ್ತೆ ಅವಿದ್ಯಾ ಕಾರ್ಯವಾದ ಉಪಾಧಿ ಹೋಗುತ್ತೆ ದೇಶಕಾಲ ಹೋಗುತ್ತೆ ನಾಮರೂಪ ಹೋಗುತ್ತೆ ಯಾವ ಸಲ ಜ್ಞಾನ ಜ್ಞಾನಿತ ಉತ್ಪದ್ಯಮಾನಂ ತದ್ವಿಪರೀತಂ ವಿಜ್ಞಾನಂ ಅವಶ್ಯಂ ಬಾಧತೆ ಭಿಪಗಂತವ್ಯಂ ಎಲ್ಲ ಗೀತಾಭಾಷ್ಯ ಯಾಕೆ ಅನ್ನೋದು ಇದು ಹೇಗೆ ಕಾರಣ ಯಾವಾಗ ಅನ್ನೋದು ಕಾಲ ಆಮೇಲೆ ಹೇಗೆ ಅಂದ್ರೆ ಪ್ರಕಾರ ಪ್ರಕಾರ ಅಂದ್ರೆ ಟೈಪ್ ಯಾವ ಪ್ರಕಾರ ಹೇಗೆ ಬರೋದು ಆ ಪ್ರಕಾರವಾಗಲಿ ಕಾರಣವಾಗಲಿ ಕಾಲವಾಗಲಿ ಅವಿದ್ಯೆ ಇದ್ಮೇಲೆ ತೋರೋದು ನಾವು ಅವಿದ್ಯೆಗೆ ಮೂರು ಬರಲ್ಲ ಅವಿದ್ಯೆ ಹೊರಗೂ ಎಲ್ಲ ಹೋಗ್ಬಿಡುತ್ತೆ ಅವಿದ್ಯೆ ಇದ್ದವನ್ನೇ ಪ್ರಶ್ನೆ ಮಾಡೋದು ಅವಿದ್ಯೆಯಲ್ಲೇ ಪ್ರಶ್ನೆ ಮಾಡೋದು ಅವಿದ್ಯೆಗೆ ಅದು ಅವಿದ್ಯೆ ಇದ್ಬಿಟ್ಟು ಬದ್ಕೊಂಡಿರೋದು ನಾವು ಅವಿದ್ಯೆ ಹೋಯ್ತು ನಾ ಎಲ್ಲ ಹೋಗ್ತೇನೆ
ಹೆಚ್ಚು ಸ್ವರೂಪ ಕಾರ್ಯಗಳು ಎಲ್ಲ ಕಿತ್ಕೊಳ್ಳೋದು ಪ್ರಬೋಧಿ ಸ್ವಪ್ನ ಶಿರ ದೃಷ್ಟಾಂತ ಎಚ್ಚೆತ್ತ ಕೂಡಲೇ ಸ್ವಪ್ನ ಹೇಗೆ ಬಾಧೆ ಆಗತ್ತೋ ಎಲ್ಲ ಸಹ ಮೂಲಂ ವಿನಶಿತಿ ಮೂಲ ಯಾವುದು ಅಣ್ಣಯ್ಯ ನಿಜ ಆಯ್ತಾ ನಿಜ ಆಯ್ತು ಮೂಲಂ ವಿನಶಿತಿ ಮೂಲಮೇ ಬಾಧತೆ ಅನಾಜ್ಯಪೀದಂ ನೋ ನಿತ್ಯಂ ರಾಗಭಾವ ವಿಸ್ಫುಟಂ ಅನಾದೇರ ವಿಧ್ವಂಸ ಪ್ರಾಗಭಾವಸ್ಯ ವೀಕ್ಷಿತಃ ಅಯ್ಯೋ ಮೂರು ಬಂದ್ರೆ ಸಿಕ್ಕಮ್ಮ ಮಾಡ್ತೀವಲ್ಲೋ ಯಾಕೆ ಅನಾದಿ ಅಪಿ ಇದಂ ನೋ ನಿತ್ಯಂ ಪ್ರಾಗ್ ಅಭಾವ ಇವ ಸ್ಫುಟಂ ಅನಾದೇಹೇ ಅಪಿ ವಿಧ್ವಂಸ ಪ್ರಾಗ್ ಅಭಾವಸ್ಯ ವೀಕ್ಷಿತಃ ರಾಗಭಾವ ಅಂತ ಅಭಾವ ನಾಲ್ಕು ಪ್ರಾಗಭಾವ ಅಂದೇನೋ ಹುಟ್ಟ ಮುಂಚೆ ಹಿಡಿಯೋದು ಒಂದು ಗಡಿಗೆ ಇವಾಗ ಹುಟ್ಟತ್ತೆ ಅದು ಎಷ್ಟು ದಿನದಿಂದ ಇರಲಿಲ್ಲ ಹೇಳಿ ಅದು ಅನಾದಿ ಇದು ಹುಟ್ಟಿದೆ ಇದು ಹುಟ್ಟೋ ಮುಂಚೆ ಎಷ್ಟು ದಿನ ಇದಿರಲಿಲ್ಲ ಹೇಳೋ ಇದು ಒಡೆದೋಗುತ್ತೆ ಇನ್ನು ಎಷ್ಟು ದಿನ ಒಡೆದೇ ಹೋಗೋ ಇರುತ್ತೆ ಹೇಳೋ ಒಡೆದೋಗೋದು ಈಗ ಶುರು ಆಗುತ್ತೆ ಅದು ಅನಂತ ಪ್ರಾಗಭಾವ ಅನಾದಿ ಹುಟ್ಟಿ ಕೂಡಲೇ ಪ್ರಾಗಭಾವ ಹೋಗ್ಬಿಡುತ್ತೆ ಪ್ರಾಗಭಾವ ಪ್ರಧ್ವಂಸಾಭಾವ ಪ್ರಧ್ವಂಸಾಭಾವ ನಾಶ ಆದ್ಮೇಲೆ ಇಲ್ಲ ಅಂತ ಆಗೋದು ಅದು ಎಂಡ್ಲೆಸ್ಸು ಅದೇ ಬಿಗಿನಿಂಗ್ ಉಂಟು ಎಂಡ್ಲೆಸ್ ಅದೇ ಬಿಗಿನಿಂಗ್ ಲೆಸ್ ಪ್ರಾಗಭಾವ ಆದ್ರೆ ಅದಕ್ಕೆ ಎಂಡ್ ಉಂಟು ಕಲ್ಪಿತ ಹಾಗೆ ಅನ್ಯೋನ್ಯಾಭಾವ ಅಂದ್ರೆ ಇದರಲ್ಲಿ ಪುಸ್ತಕ ಇಲ್ಲ ಪುಸ್ತಕದಲ್ಲಿ ಇದಿಲ್ಲ ಪುಸ್ತಕ ಕ್ಲಿಪ್ ನಾಸ್ತಿ ಕ್ಲಿಪಿ ಪುಸ್ತಕ ನಾಸ್ತಿ ಅದಲ್ಲ ಕ್ಲಿಪ್ ಕ್ಲಿಪ ಕ್ಲಿಪ್ಪಲ್ಲಿ ಪುಸ್ತಕದಲ್ಲಿ ಪೆನ್ ಇಲ್ಲ ಪೆನ್ನಲ್ಲಿ ಪುಸ್ತಕ ಇಲ್ಲ ಅನ್ಯೋನ್ಯಾಭಾವ ಅತ್ಯಂತ ಭಾವ ಯಾವುದು ಬಂಜೆ ಮಗ ಮೌಲ್ದು ಕೊಂಬು ಅತ್ಯಂತ ಅಭಾವ ನಾಲ್ಕು ಅಭಾವ ಇದು ವಿಕಲ್ಪ ಇದು ಇನ್ನೇನ್ತಾನೆ ಪ್ರಾಗಭಾವ ಅನೋದಿ ಕಾಲದಲ್ಲಿ ಇದ್ರು ಕೂಡ ಅದ ಹೇಗೆ ವಸ್ತು ಉಂಟು ಹಾಕೂಡಲೇ ಪ್ರಾಗಭಾವ ಹೋಗ್ಬಿಡುತ್ತೋ ಘಟಸ್ಯ ಪ್ರಾಗಭಾವ ಉತ್ಪನ್ನ ಘಟೆ ತಸ್ಯ ಪ್ರಾಗಭಾವ ಮನುಷ್ಯ ತಾರ್ಕಿಕ ಹುಚ್ಚು ಬೈದ ಶಂಕರಾಚಾರ ಅದು ಅಭಾವ ಅನ್ನೋದು ಇಲ್ಲದ್ದು ಇಲ್ಲದಕ್ಕೆ ಅನಾದಿ ಅನಂತ ಅಂತ ಬರುತ್ತೆ ಇಲ್ಲದಕ್ಕೆ ಅದು ವಿಕಲ್ಪ ಅದು ವಸ್ತುವಿಗೆ ಆದಿಯ ಮಧ್ಯ ಅಂತ ಹೇಳ್ಬೋದೇ ಹೊರತು ಇಲ್ಲದಕ್ಕೆ ಅನಾದಿ ಅನಂತ ಹೇಳಕ್ ಬರಲ್ಲಪ್ಪ ಅಭಾವಕ್ಕೆ ನಾಲ್ಕು ಹೇಳ್ತಾರೆ ಅದು ಅಭಾವ ಅನ್ನೋದು ಇಲ್ಲದ್ದು ಅದು ನಾಲ್ಕೆಂತದ ಅದು ಪ್ರಿಫಿಕ್ಸ್ ಸಫಿಕ್ಸ್ ಮಾಡ್ಬಿಟ್ಟು ನಾಲ್ಕು ಮಾಡ್ಬಿಟ್ಟಿದ್ದಾರೆ ನಾಲ್ಕಾಗಲ್ಲ ಅಭಾವ ಫ್ಯಾನ್ ಅಲ್ಲಿ ಪುಸ್ತಕ ಇಲ್ಲ ಪುಸ್ತಕದಲ್ಲಿ ಫ್ಯಾನ್ ಇಲ್ಲ ಅನ್ಯೋನ್ಯ ಅಭಾವ ಏನ್ ಅರ್ಥ ಫ್ಯಾನ್ ಪುಸ್ತಕ ಒಂದೇನ ಇಲ್ಲ ಫ್ಯಾನ್ ಅಲ್ಲಿ ಫ್ಯಾನ್ ಬಿಟ್ಟು ಎಲ್ಲವೂ ಇಲ್ಲ ಯಾವುದೂ ಇಲ್ಲ ಪುಸ್ತಕದಲ್ಲಿ ಫ್ಯಾನ್ ಒಂದೇನ ಇಲ್ಲ ಏನ್ ಅರ್ಥ ಅಲ್ಲ ಅಲ್ಲಿ ಕಲ್ಪಿದೆ ಅದು ಅಭಾವ ಅನ್ನೋದು ಬುದ್ಧಿಯ ವಿಕಲ್ಪವೇ ಹೊರತು ಅಭಾವ ಅನ್ನೋದು ವಸ್ತು ಅಲ್ಲ ಅಂತ ನೀವು ಅನಾದಿ ಆಗಿದ್ರು ಕೂಡ ಪ್ರಾಗಭಾವ ಅದು ಹೇಗೆ ಪ್ರಾಗಭಾವ ನಾಶವಾಗಬಹುದೋ ವಸ್ತುಗಳು ಅದೇ ರೀತಿ ಅವಿದ್ಯೆ ಅನಾದಿ ಆಗಿದ್ರು ಕೂಡ ನಾಶವಾಗಬಹುದು ಅಂತ ಅವ್ರ ತರ್ಕ ಇದೆ ದೃಷ್ಟಾಂತ ಸರಿಯಲ್ಲ ಇದು ಅನಾದಿಯಲ್ಲಿ ವಿಧ್ವಂಸ ಪ್ರಾಗಭಾವಿದೆ ಪ್ರಾಗಭಾವವು ಹೇಗೆ ನಾಶವಾಗಿದ್ ಕಂಡಿದೆಯೋ ಅನಾದಿ ಆಗಿರ್ತಕ್ಕಂಥ ಅವಿದ್ಯೆಯು ನಾಶವಾಗತ್ತೆ ಹೊಂದತ್ತೆ ಅಂತ ಅಲ್ಲ ಅದು ಅಭಾವ ವಿಕಲ್ಪವಾದಾಗ ಅದು ನಾಶವಾಗತ್ತೆ ಅಷ್ಟೇ ತರ್ಕ ಭಾಷೆ ಇದು ಬೈದಾರೆ ಹೆಂಕಾಶ ಸೂಕ್ತಭಾಷೆಯಿಂದ ಬರೋದಕ್ಕೆ ಬೈದಾರೆ ಹೇ ಏನು ಅಭಾವಕ್ಕೆ ನಾಲ್ಕು ಹೇಳ್ತೀಯಲ್ಲ ಅಭಾವ ವಸ್ತು ಇಟ್ಕೊಂಡು ವಸ್ತು ಈ ಪುಸ್ತಕ ಇಟ್ಕೊಂಡು ಪುಸ್ತಕದ ಅಭಾವ ಅನ್ನೋದು ಬರೀ ಅಭಾವ ತೋರಿಸುವ ಏನು ಒಂದು ಪದ ಹಾಕಿದೇನೆ ಗಡಿಗೇನು ಹಾಕ್ಬೇಡ ಪುಸ್ತಕ ಹಾಕ್ಬೇಡ ಬರೀ ಅಭಾವ ಅಭಾವ ನಾಲ್ಕು ಅಭಾವ ಹೇಳೋಣ ಪುಸ್ತಕ ಡೆಸ್ಕ್ ಇಟ್ಕೊಂಡು ಇದೆಲ್ಲ ಅದಿಲ್ಲ ಅಂತ ನಿಮಗೆ ಪುಸ್ತಕ ಡೆಸ್ಕ್ ಅನ್ನ ಹೇಳ್ತೀರ ನೀನು ಪುಸ್ತಕದಲ್ಲಿ ಡೆಸ್ಕ್ ಇಲ್ಲ ಅಂತ ಏನು ನಿಂತಿದ್ಯಾ ಪುಸ್ತಕವನ್ನೇ ಹೇಳ್ತಾ ಇದೀಯಾ ಅವ್ರ ಭಾವ ಅಭಾವ ಆಗಲಿಲ್ಲ ಇದು ಇದರಲ್ಲಿ ಡೆಸ್ಕ್ ಇಲ್ಲ ಫ್ಯಾನ್ ಇಲ್ಲ ಅಂದ್ರೆ ಏನೋ ಇರೋದು ಏನೋ ಪುಸ್ತಕ ಪುಸ್ತಕವನ್ನೇ ಫ್ಯಾನ್ ಇಲ್ಲ ಅಂತ ಡೆಸ್ಕ್ ಇಲ್ಲ ಅಂತ ಅಂತಿದ್ಯಾ ಭಾವವನ್ನೇ ಅಭಾವ ಅಂತ ಅಂತಿದ್ಯಾ ಬುದ್ಧಿ ಕಲ್ಪ ಅಂತ ಬೈದಾರೆ ಈ ಭಾಷೆಗಾರರು ಅಂತಾರೆ ತಾರ್ಕಿಕರ ಭಾಷೆಯಿಂದ ಉಂಟು ಅದನ್ನ ಒಪ್ಕೊಂಡ್ಬಿಟ್ಟು ಉತ್ತರ ಕೊಡ್ತಾ ಇದ್ದಾರೆ ಅಷ್ಟೇ ತಾರ್ಕಿಕರು ಅಂತಾರೆ ಅಂದ್ರೆ ಪ್ರಾಗಭಾವ ನಾಶ ಆಗತ್ತಲ್ಲ ಒಂದು ಹುಟ್ಟಿದ್ದು ನಾಶವಾದ್ರೆ ಆ ಪ್ರಾಗಭಾವ
प्रथम स्वभाव अनादि अनंत ನಾಶ ಆಗುತ್ತೆ. ಪ್ರಥಮ ಸ್ವಭಾವ ಬಂದ್ರೆ ಗಡಿಯ ಹೊರದ ಮೇಲೆ ಅದು ಅನಂತ ಅದ ಸಾಧಿ ಅಷ್ಟೇ ಹನಸಿ ತಪ್ಪೇನಿಲ್ಲ. ಅನಂತ ಉಪದೇಶಕ ಅನಾದಿಯಾಗಿದ್ದಂತಹ ಪ್ರಾಗಭಾವ ಪ್ರಧ್ವಂಸ ಆಗಿರೋ ಖಂಡವಾಗಿ ಅನಾದಿ ಆಗಿರ್ತಕ್ಕಂತಹ ವಿದ್ಯೆ ನಾಶವಾಗಬಹುದು. ಪ್ರಾಗಭಾವ ಸಮೀಕ್ಷೆ ನೋಡುವವನಿಗೆ ಕಂಡಿದೆ. ಹಾಗೆ ವಿದ್ಯೆ ಈಗ ಉಂಟದ ಅನಂತ ಹೆಂಗಾಗುತ್ತೆ? ಪ್ರಧ್ವಂಸ ಭಾವ ಈಗ ಹುಟ್ಟಿದ್ರು ಅದು ಅನಂತ ಆಗಲ್ವಾ? ವಿದ್ಯೆ ಈಗ ಉಂಟಾದ್ರು ಅದು ಅನಂತ ಆಗತ್ತೆ. ಯದ್ಬುದ್ಧಿಪಾದಿ ಸಂಬಂಧ ಪರಿಕಲ್ಪಿತಮಾತ್ಮನಿ ಜೀವತ್ವಂ ತತ್ವೋ ನಿತ್ತು ಸ್ವರೂಪೇಣ ವಿಲಕ್ಷಣ ಪರಿಕಲ್ಪಿತ ಆತ್ಮನಿ ಜೀವತ್ವಂ ನ ತತಃ ಅನ್ಯತ್ ತು ಸ್ವರೂಪೇಣ ಜೀವತ್ವಂ ಉಪಾಯ ಸಂಬಂಧ ಆತ್ಮನ ಪರಿಕಲ್ಪಿತ ಅಂತ. ಯಾವ ಜೀವತ್ವ ದೇಹನ್ಯಮನವು ಉಪಾಯ ಸಂಬಂಧದಿಂದ ಕಲ್ಪಿ ಆತ್ಮನ ಕಲ್ಪಿತವಾಗಿದೆ. ಜೀವತ್ವ ಇಲ್ಲ ಆತ್ಮನಿಗೆ, ಉಪಾಧಿ ಸಂಪರ್ಕದಿಂದ ಜೀವತ್ವ ಆತ್ಮನಲ್ಲಿ ಕಲ್ಪಿತವಾಗಿದೆ. ಉಪಾಧಿ ಯಾವುದ? ದೇಹನ್ಯಮನ ಬುದ್ಧಿ ಪ್ರಾಣ, ಇವುಗಳಿಂದ ಜೀವತ್ವ ಏನು ಕಲ್ಪಿತವಾಗಿದೆ ಅದು ನ ತಥೋ ಅನ್ನಸು, ಆ ಉಪಾಧಿಗಿಂತ ಬೇರೆ ಅಲ್ಲ ಆ ಜೀವತ್ವ. ಉಪಾಧಿಯಿಂದ ಬಂದ ಜೀವತ್ವ ಹೊರತು ಸ್ವರೂಪದಿಂದ ಜೀವತ್ವ ಇಲ್ಲ. ಸ್ವರೂಪದಿಂದ ಅದು ವಿಲಕ್ಷಣ, ಸ್ವರೂಪದಿಂದ ಕೇಳಿದ್ರೆ ಜೀವತ್ವಕ್ಕಿಂತ ವಿಲಕ್ಷಣವಾಗಿದೆ. ಜೀವತ್ವ ರೂಪದಿಂದ ಕೂಡ್ಕೊಂಡವನಲ್ಲ ಜೀವ ಅನ್ನೋದು. ಪ್ರಾಣಧಾರಣೆಯಿಂದ ಜೀವನಾಜ್ಞೆ ಹೊರತು ಸ್ವತಃ ಜೀವನ ಅಲ್ಲ ಅವನು. ಜೀವ ಪ್ರಾಣಧಾರಣೆ, ಪ್ರಾಣ ಮೊದಲೇದು. ಅಹಂಕಾರ ಧಾರಣೆ, ಮನೋಧಾರಣೆ, ಇಂದ್ರಿಯ ಧಾರಣೆ, ದೇಹ ಧಾರಣೆ, ಜೀವತ್ವ. ಸ್ವಾಮೇ ನಾನು ಹಂಗೆ ಕಂಡ್ರೆ ಹಿಂಗೆ ಕಂಡ್ರೆ ಏ ನಾನೇ ಇಲ್ಲ, ನಾನು ಹಂಗೆ ಹಿಂಗೆ ಅಂತ ಅಂತ ಇವನು ನಾನೆಂಬುದೇ ಇಲ್ಲ, ನಾನೆಂಬುದೇ ಅಲ್ಲ ಅದು, ನಾನು ಹಂಗೆ ನಾನು ಹಿಂಗೆ ಅಂತ ಇಷ್ಟುದ ಪಾಠ ಹೇಳ್ತಾನೆ. ಎಷ್ಟು ಅವಿವೇಕ ಭ್ರಾಂತಿ ಅಂದ್ರೆ ಎಲ್ಲಿದೆಯೋ ನಾನು, ಯಾವ್ದೋ ನಾನು ಕೇಳಿದ್ರೆ ಯಾವ್ದಾದ್ರು ನಾನು ಅಂತ ಅದ್ರಲ್ಲಿ ನಂದಾಗ ತೋರ್ತಾ ಇದೆ. ಇದು ನಾನು ಅನ್ನೋದು ನಂದು, ಇದು ಇದು ನಂದು, ಮನಸ್ಸು ನಂದು, ಬುದ್ಧಿ ನಂದು, ಪ್ರಾಣ ನಂದು, ಮತ್ ನಾನು ನಂದು ಬೇರೆ ನಾನು ಬೇರೆಪ್ಪ, ನನ್ ಫ್ಯಾನ್ ನಾನಲ್ಲಪ್ಪ, ನನ್ ಮನೆ ನಾನ, ನನ್ ಮೊಬೈಲ್ ನಾನ, ನನ್ ದುಡ್ಡು ನಾನೇನ್ರಿ, ನನ್ ಮೊಬೈಲ್ ನಂದು, ಹೇಗೆ ನಂದು ನಾನಲ್ವೋ, ನನ್ ಮನಸ್ಸು ನನ್ ಪ್ರಾಣ ನನ್ ಬುದ್ಧಿ ಮೇಲೆ ಅದ ಆಗ ನೀನ್ ಯಾರು ಅತ ಕೋಹಂ, ಯಾವ್ದು ನಾನಲ್ಲ ಅಂದ ಹಾಗೆ ನಾನ್ ಯಾರು, ನಾನ್ ಎಲ್ಲಿದ್ದೀನಿ ಗೊತ್ತಿಲ್ಲ. ಅಯ್ಯೋ ಎಲ್ಲ ಪುರಾಣ ನೀನಿರುತ್ತೆ ಅಂದ್ರೆ ನಿನ್ನ ಪುರಾಣವ ನೀನ್ ಅಲ್ಲಿ ಹೇಳಿದಲ್ವ ತರ್ಸಾದಲ್ಲೇ ಮರ್ತ್ಬಿಟ್ರ ಅಷ್ಟೇನಾ ಅಲ್ಲಿ ಕೇಳ ಅಲ್ಲಿ ಬಿಟ್ಬಿಡದ ಅಲ್ಲೊಂದು ನಾಲ್ಕು ಪ್ರಶ್ನೆ ಮಾಡಿದೆ ಗೊತ್ತಾ ಮೂರನ್ನ ಅಕ್ಕ ಏನು ಸ್ವಾಮಿ ಬಂದ ಅವ್ರಿಗೆ ಏನು ಹೇಳಿಸ್ಬೇಕಲ್ಲ. ಒಂದ್ಸಲಕ್ಕೂ ನಾಟ ಮೂರು ಸಲಕ್ಕೂ ನಾಟ ಅಲ್ಲ, ಅದು ನಾಟಿಸ್ಕೊಳ್ಳೋ ಇದ್ದಿರ್ಬೇಕು ಇದ್ದಿರ್ಬೇಕು ಕುತೂಹಲ ಅಲ್ಲ ನಾಟಿಸ್ಕೊಳ್ಳೋದು.